ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಬನವಾಸಿಯ ಮಧುಕೇಶ್ವರ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯವನ್ನ ಮಾಡಿಕೊಳ್ಳೋಣ. ನಮಗೆ ಕಷ್ಟ ಬಂದಾಗಲೆಲ್ಲ ನೆನಪಾಗೋದು ಭಗವಂತ. ಅವನ ಬಳಿ ಹೋಗಿ ನಮ್ಮ ಮನಸ್ಸಿನ ತೊಳಲಾಟಗಳನ್ನೆಲ್ಲ ಹೇಳಿಕೊಂಡ್ರೆ ಸಾಕು, ಆ ದಯಾಮಯಿ ನಮ್ಮೆಲ್ಲ ಚಿಂತೆಗಳನ್ನ ದೂರ ಮಾಡ್ತಾನೆ. ಭಗವಂತ ನಮ್ಮಿಂದ ಬಯಸೋದು ಕೇವಲ ಶುದ್ಧವಾದ ಭಕ್ತಿ ಮಾತ್ರ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ನೆಲೆ ನಿಂತ ಈ ನರಸಿಂಹಸ್ವಾಮಿ ಭಕ್ತರ ಎಲ್ಲ ಪಾಪಗಳನ್ನ ದೂರ ಮಾಡಿ ಬದುಕಿನಲ್ಲಿ ಬೆಳಕನ್ನ ಮೂಡಿಸ್ತಾನೆ. ಬನ್ನಿ, ಆ ದೇಗುಲವನ್ನ ದರ್ಶಿಸಿ ಮತ್ತಷ್ಟು ಪಾವನರಾಗೋಣ. ಸದಾ ಅತಿ ಹೆಚ್ಚು ಬಿಸಿಲನ್ನ ಹೊಂದಿರೋ ಬೀದರ್ ಜಿಲ್ಲೆಯ ಮಂಗಳಪೇಟ್ನ ಗುಹೆಯೊಂದರಲ್ಲಿ ನೆಲೆ ನಿಂತಿದ್ದಾನೆ ಚಿನ್ಮಯ ರೂಪಿಯಾದ ನರಸಿಂಹದೇವರು. ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ, ಇಲ್ಲಿನ ಸುರಂಗ ಮಾರ್ಗವು ಸುಮಾರು 600 ಮೀಟರ್ ಉದ್ದ ಇದ್ದು ನೀರಿನಿಂದ ಆವೃತ ಆಗಿದೆ. ಇಲ್ಲಿ ಹರಿವ ನೀರು ಗರಿಷ್ಠ 4 ಅಡಿಗಳಷ್ಟು ಎತ್ತರವಾಗಿದ್ದು, ನಾವು ಇಲ್ಲಿ ಸ್ವಯಂಭೂವಾದ ನರಸಿಂಹದೇವರನ್ನ ನೋಡಬೇಕು ಅಂದ್ರೆ ಈ ನೀರಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸುರಂಗದೊಳಗೆ ಸಾಗಿ ದೇವರನ್ನ ಕಣ್ತುಂಬಿಕೊಳ್ಬೇಕು. ಈ ದೇವಾಲಯವನ್ನ ಜರಿ ನರಸಿಂಹ ದೇವಾಲಯ ಅಂತ ಕರೆಯುತ್ತಾರೆ. ಯಾಕಂದ್ರೆ ವರ್ಷದ 350 ದಿನಗಳು ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ಪಾದದಡಿಯಿಂದ ನೀರು ಗುಹೆಯೊಳಗೆ ಹರಿಯುತ್ತಲೇ ಇರುತ್ತೆ. ದೇಹಕ್ಕೆ ಈ ನೀರನ್ನ ಸೋಕಿಸಿಕೊಂಡ್ರೆ ಎಲ್ಲಾ ತರಹದ ಚರ್ಮ ರೋಗಗಳು ವಾಸಿಯಾಗುತ್ತವೆ. ಅಲ್ಲದೆ ತನ್ನ ಬಳಿ ಇರೋ ಎಲ್ಲಾ ಭಕ್ತರ ಮನೋಕಾಮನೆಗಳನ್ನ ಪೂರ್ತಿ ಮಾಡ್ತಾನೆ ಈ ನರಸಿಂಹ ದೇವರು. ಇನ್ನು ಈ ದೇವಾಲಯದಲ್ಲಿ ನರಸಿಂಹ ದೇವರು ಮಾತ್ರವಲ್ಲ, ಪರಮೇಶ್ವರ ಕೂಡ ಸ್ಥಾಪಿತನಾಗಿದ್ದಾನೆ. ಹೀಗಾಗಿ ಈ ದೇಗುಲಕ್ಕೆ ಹರಿಹರ ದೇವಾಲಯ ಅಂತಾನೂ ಕರೆಯಲಾಗುತ್ತೆ. ವಿಷ್ಣು ಮತ್ತು ಮಹೇಶ್ವರ ಈ ಸ್ಥಳದಲ್ಲಿ ಬಂದು ನೆಲೆಸೋದ್ರ ಹಿಂದೆ ಒಂದು ಪುರಾಣದ ಕತೆ ಕೂಡ ಇದೆ. ದಂತಕಥೆಗಳ ಪ್ರಕಾರ ಹಿಂದೆ ಶಿವನ ಭಕ್ತನಾದ ಜಲಾಸುರ ಎನ್ನುವ ರಾಕ್ಷಸ ಲೋಕಕ್ಕೆ ಕಂಟಕಪ್ರಾಯನಾಗಿರ್ತಾನೆ. ಇವನನ್ನ ಕೊಲ್ಲೋಕೆ ಯಾರಿಂದಲೂ ಸಾಧ್ಯವಾಗದೇ ಹೋದಾಗ ನರಸಿಂಹದೇವರು ಆತನನ್ನ ಸಂಹಾರ ಮಾಡೋಕೆ ಮುಂದಾಗ್ತಾರೆ. ಆಗ ಜಲಾಸುರನು, ಸ್ವಾಮಿ, ನಾನು ಶಿವನ ಪರಮ ಭಕ್ತ, ಹೀಗಾಗಿ ನನ್ನ ಕೋರಿಕೆಯನ್ನ ಸ್ವೀಕರಿಸಿ ನೀನು ಮತ್ತು ಪರಮೇಶ್ವರರಿಬ್ಬರೂ ಈ ಗುಹೆಯಲ್ಲಿ ನೆಲೆಸಬೇಕು ಮತ್ತು ಜನರು ನಿಮ್ಮನ್ನ ನನ್ನ ಹೆಸರಿನ ಜೊತೆ ಸೇರಿಸಿ ಕರೆಯುವಂತೆ ಮಾಡು ಎಂದು ಪರಿಪರಿಯಾಗಿ ಕೇಳಿಕೊಳ್ಳಲು ಜಲಾಸುರನ ಪಾಪ ಕೃತ್ಯಗಳನ್ನೆಲ್ಲ ಕ್ಷಮಿಸಿ ಹರಿಹರರಿಬ್ಬರೂ ಈ ಕ್ಷೇತ್ರದಲ್ಲಿ ಬಂದು ನೆಲೆ ನಿಲ್ತಾರೆ. ಹೀಗಾಗಿ ಇಲ್ಲಿ ನೆಲೆ ನಿಂತ ನರಸಿಂಹ ದೇವರನ್ನ ಇಂದಿಗೂ ಕೂಡ ಜಲಾ ನರಸಿಂಹ ಅಥವಾ ಜರಿ ನರಸಿಂಹ ಸ್ವಾಮಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಪ್ರತಿ ವರ್ಷ ಇಲ್ಲಿ ನರಸಿಂಹ ಜಯಂತಿಯನ್ನ 9 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಹಾಗೂ ಶಿವರಾತ್ರಿಯಂದು ಸಹಸ್ರಾರು ಮಂದಿ ಭಕ್ತರು ಈ ದೇಗುಲಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹ ಭೀಷಣಂ ಭದ್ರಂ ಮೃತ್ಯುಂಜಯಂ ನಮಾಮ್ಯಹಂ, ಇದು ಈ ನರಸಿಂಹ ಸ್ವಾಮಿಗೆ ಬಲು ಇಷ್ಟವಾದ ಶ್ಲೋಕವಾಗಿದ್ದು, ಯಾರು ಈ ಶ್ಲೋಕವನ್ನ ಭಕ್ತಿಯಿಂದ ಸ್ಮರಿಸ್ತಾರೋ ಅವರ ಎಲ್ಲ ಕಷ್ಟಗಳು ದೂರವಾಗೋದು ಮಾತ್ರವಲ್ಲ, ಅಪ ಮೃತ್ಯುವಿನಿಂದ ತನ್ನ ಭಕ್ತರನ್ನ ದೂರ ಮಾಡ್ತಾನೆ ಈ ಜರಿ ನರಸಿಂಹ ಸ್ವಾಮಿ. ಈ ಅಪರೂಪದ ದೇಗುಲವು ಬೆಂಗಳೂರಿನಿಂದ 670 ಕಿಲೋಮೀಟರ್ ದೂರದಲ್ಲಿದ್ದು, ಜಲ ನರಸಿಂಹಸ್ವಾಮಿ ದೇಗುಲಕ್ಕೆ ವಿಮಾನದ ಮೂಲಕ ತೆರಳುವುದಾದ್ರೆ ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಬಸ್ ಮೂಲಕ ಬೀದರ್ಗೆ ತಲುಪಿ ದೇವಸ್ಥಾನಕ್ಕೆ ತಲುಪಬಹುದಾಗಿದೆ. ಇನ್ನು ರೈಲಿನ ಮೂಲಕವೂ ಕೂಡ ನಾವು ಈ ದೇಗುಲವನ್ನು ದರ್ಶಿಸಬಹುದಾಗಿದ್ದು, ಬೀದರ್ನಿಂದ 4.8 ಕಿಲೋಮೀಟರ್ ದೂರದ ಮಂಗಳಪೇಟೆ ಎನ್ನುವಲ್ಲಿ ಈ ದೇವಾಲಯ ಇದೆ.
ಇಲ್ಲಿ ಬರುವ ಪ್ರತಿ ಭಕ್ತರಿಗೂ ಬದುಕಿನ ಜಂಜಾಟಗಳು ದೂರವಾಗಿ ಮನಸ್ಸಿನಲ್ಲಿ ಶಾಂತಿ ನೆಲೆ ನಿಲ್ಲುವಂತೆ ಮಾಡ್ತಾನೆ ಇಲ್ಲಿ ನೆಲೆ ನಿಂತ ಹರಿಹರ ದೇವರು. ಇದಾಗಿತ್ತು ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವಂದನೆಗಳು.